ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಏನಿಲ್ಲ ಗಂಗೆ. ಇಲ್ಲ ಅಂದ್ರೆ ಮತ್ ಕೈಯೆಲ್ಲ ಶಿವರ ಆಗ್ತಿದೆ. ನಿಮ್ ಮುಖದಲ್ಲಿ ಏನೋ ಆಗೋಗಿದೆ ಅನ್ನೋ ಆತಂಕ ಕಾಣ್ತಿದೆ. ಗಜೇಂದ್ರ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಕೇಳ್ದಾಗಿಂದ ನೀವು ಸಂಕಟ ಪಡ್ತಾ ಇದ್ದೀರಾ. ನಿಮ್ ಮನ್ಸಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಅದೇನ್ ವಿಚಾರ ಅಂತ ಹೇಳಿ ಅತ್ತೆ. ಗಜೇಂದ್ರ ಒಳ್ಳೆಯವನಲ್ಲ ಅಮ್ಮ, ದೊಡ್ಡ ಪಾಪಿ, ರಾಕ್ಷಸ. ಅತ್ತೆ, ಅವನ್ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಗಜೇಂದ್ರನ್ ಹೆಸರು ಕೇಳಿದ ತಕ್ಷಣ ನೀವ್ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಅತ್ತೆ, ಮಾವನ್ ಬಗ್ಗೆ ಏನೋ ಮಾತಾಡ್ತಿದ್ರಿ ಅಲ್ವಾ? ಮಾವನ್ಗೆ ಏನಾಗಿತ್ತು? ಆಗಿರೋದಾದ್ರೂ ಏನತ್ತೆ? ಎಲ್ಲ ಚೆನ್ನಾಗಿತ್ತು ಗಂಗೆ, ಆದ್ರೆ ಮಾವಂಗ್ ಯಾರು ಏನ್ ಮಾಡಿದ್ರು? ಏ ಗಂಗೆ, ಏನ್ ಮಾಡ್ತಾ ಇದೀಯಾ? ಅತ್ತೆ ಜೊತೆ ಮಾತಾಡ್ತಾ ಇದೀನಿ. ಇಲ್ಲಿ ಸಲದ ಮಾತುಗಳನ್ನ ಹೇಳಿದ್ರೆ ಬೇರೆಯವ್ರ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತಾಗಲ್ಲ ನಿಂಗೆ? ಯಾಕೆ ಅತ್ತೆ ಹತ್ರ ಮಾತಾಡೋ ತಪ್ಪ? ಮಾತಾಡ್ತಾ ಇರೋ ತಪ್ಪಲ್ಲ, ಆದ್ರೆ ಬೇಡದೇ ಇರೋದನ್ನೆಲ್ಲ ಕೇಳ್ತಾ ಇದೀಯ ನೋಡು, ಅದು ತಪ್ಪು. ಅಲ್ಲ, ಇವಾಗ ಕೇಳ್ಬಾರ್ದು ಏನ್ ವಿಷಯ ಕೇಳ್ದೆ ಅಂತ ಹೀಗಾಡ್ತಾ ಇದೀರಾ? ನಿನಗೆ ಯಾಕೆ ನಮ್ಮ ಅಣ್ಣನ ವಿಷಯ? ಅವರು ನಮ್ಮ ಮಾವ, ಅವ್ರ ಬಗ್ಗೆ ತಿಳ್ಕೊಬೇಕಾಗಿರೋದು ಈ ಮನೆ ಸೊಸೆ ಆಗಿ ನನ್ನ ಕರ್ತವ್ಯ ತಾನೆ. ಸೊಸೆ ಅಂದ ತಕ್ಷಣ ನಿನಗೆ ಎರಡು ಕೊಂಬಿಲ್ಲ, ಮನ್ಸಕ್ ತೋಚಿದ್ದನ್ನೆಲ್ಲ ಕೇಳ್ಬೇಕು ಅಂತಾನು ಇಲ್ಲ.